ವಿಚಾರವನ್ನ ಮಂಡಿಸಿರುವಂತಹ ನಮ್ಮ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಾಗಿ ಆರಂಭಿಸಿರುವಂತಹ ನಾಡಿನ ಹಿರಿಯ ವಿದ್ವಾಂಸರು ಕೂಡ ಆಗಿರುವಂತಹ ಪ್ರೊಫೆಸರ್ ಎನ್ ಎಸ್ ತಾರಾನಾಥ್ ಅವರು ಈಗ ಶಾಸ್ತ್ರೀಯ ಕನ್ನಡ ಅಥವಾ ಅಭಿಜಾತ ಸಾಹಿತ್ಯ ಅಂತ ಹೇಳ್ತೀವಲ್ಲ ನಾವು 10, 11, 12ನೇ ಶತಮಾನದ ಸಾಹಿತ್ಯ ಅದಕ್ಕೂ ಮತ್ತು 21ನೇ ಶತಮಾನದ 2ನೇ ದಶಕದಲ್ಲಿ ಪಾಠ ಮಾಡುತ್ತಿರುವ ಅಧ್ಯಾಪಕರಿಗಾಗಲಿ ಮಕ್ಕಳಿಗಾಗಲಿ ನಡುವೆ ಒಂದು ದೊಡ್ಡ ಕಂದಕ ಕ್ರಿಯೇಟ್ ಆಗಿದೆ. ಈ ಕಂದಕ ಯಾವುದರಿಂದ ಕ್ರಿಯೇಟ್ ಆಗಿದೆ ಅಂತಂದ್ರೆ ಹಳೆಗನ್ನಡವನ್ನ ಓದಲಾಗದ ಮತ್ತೆ ಓದಿದರೂ ಅದನ್ನು ಸರಿಯಾಗಿ ಪಾಠ ಮಾಡಲಾಗದ ಒಂದು ಸ್ಥಿತಿಯಿಂದ ನಿರ್ಮಾಣ ಆಗಿದೆ. ಹಾಗಾಗಿ ಈ ಗ್ಯಾಪ್ ಅನ್ನ ನಾವು ಕಡಿಮೆ ಮಾಡಿದಷ್ಟು ಕನ್ನಡದ ಶ್ರೀಮಂತಿಗೆ ಹೆಚ್ಚಾಗ್ತದೆ. ಯಾಕೆ ಅಂತಂದ್ರೆ ಕನ್ನಡದ ಮೊದಲ ಕವಿ ಆದಿಕವಿ ಮತ್ತು ಮಹಾಕವಿ ಪಂಪ ಅವನು ಮಹಾಭಾರತವನ್ನ ಮೊದಲ ಬಾರಿಗೆ ಕನ್ನಡದಲ್ಲಿ ಪುನರ್ ಸೃಷ್ಟಿ ಮಾಡಿ ಕೊಟ್ಟ. ಈ ಹೆಂಗೆ ಒಂದು ಸಂಸ್ಕೃತ ಪರಂಪರೆ ದೇಸಿ ಪರಂಪರೆಯಾಗಿ ಪರಿವರ್ತನೆ ಹೊಂದಿದಾಗ ಯಾವ ಬದಲಾವಣೆಗಳಾಗ್ತವೆ ಎಂಬುದನ್ನ ನಮ್ಮ ಹೊಸ ತಲೆಮಾರು ಅರ್ಥ ಮಾಡಿಕೊಂಡ್ರೆ ಅದು ಆಧುನಿಕ ಕಾಲದ ಇಂಗ್ಲಿಷಿನ ಪರಿಣಾಮವನ್ನು ಕೂಡ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಭಿಜಾತ ಸಾಹಿತ್ಯದ ಜೊತೆಗಿನ ನಮ್ಮ ನಂಟು ಮತ್ತು ಸಂವಾದ ಇದೆಯಲ್ಲ ಅದನ್ನ ನಾವು ಪುನರ್ ಬೆಳೆಸಿ ಅದನ್ನ ನಾವು ಮತ್ತೆ ಏನಾಗಿದೆ ಅಂದ್ರೆ ಹಳೆಗನ್ನಡ ಅಂದ್ರೆ ಅದು ಡೆಡ್ ಅಂತ ಸತ್ತೋಗಿದೆ ಅಂತ ಬಹಳ ಜನರು ಅಲ್ಲ ಅದು ಅಲ್ವೇ ಅಲ್ಲ. ಉದಾಹರಣೆಗೆ ನೋಡಿ, ರನ್ನನ ಗದಾಯುದ್ಧ ಇದೆ, ಒಂದು ಅಭಿಜಾತ ಸಾಹಿತ್ಯದ ಪಠ್ಯ. ನೀವು ಗದಾಯುದ್ಧ ಯಕ್ಷಗಾನ ಇಲ್ವಾ? ಗದಾಯುದ್ಧ ಯಕ್ಷಗಾನ ಇದೆ. ಹಾಗಾಗಿ ರನ್ನನ ಗದಾಯುದ್ಧ ಪಾಠ ಮಾಡುವವರು ಯಕ್ಷಗಾನ ಕೂಡ ನೋಡ್ಬೇಕು ಅಂದ್ರೆ ಪಠ್ಯ ಅಲ್ಲಿ ಜೀವಂತವಾಗಿದೆ. ಸೊ ಪರಂಪರೆ ಅದರ ಪಾಡಿಗೆ ಏನಾಗಿದೆ ಅಂದ್ರೆ 10ನೇ ಶತಮಾನದ 20ನೇ ಶತಮಾನದವರೆಗೆ ಮುಂದುವರ್ಕೊಂಡು ಬಂದಿದೆ. ಬಟ್ ನಮ್ಮ ವಿದ್ಯಾವಂತರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಈ ಕಂಟಿನ್ಯೂಟಿ ಗೊತ್ತಾಗ್ತಾ ಇಲ್ಲ. ಅದನ್ನು ಹೇಳೋದಕ್ಕೆ ಈ ತರದ ವರ್ಕ್ಶಾಪ್ ಗಳು ಬೇಕು ಅಂತ ಇದ್ದೇನೆ. ಮತ್ತೆ ಅದಕ್ಕೋಸ್ಕರ ನಾನು ಬಹಳ ಆಸಕ್ತಿ ವಹಿಸಿ ಇಲ್ಲಿವರೆಗೆ ಬಂದಿದ್ದೇನೆ. ಇದು ಶಾಸ್ತ್ರೀಯ ಉನ್ನತ ಕನ್ನಡ ಅಧ್ಯಯನ ಪೀಠದಿಂದ ಕೈಗೊಂಡಿರ್ತಕ್ಕಂಥದ್ದು ಒಂದು ಕಾರ್ಯಕ್ರಮ. ಅದರ ಸಹಯೋಗದಲ್ಲಿ ನಮ್ಮ ಹಾಸನ ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಮೂರು ಸಂಸ್ಥೆಗಳು ಒಟ್ಟಾಗಿ ಜಿಲ್ಲೆಯ ಕನ್ನಡ ಪ್ರೌಢಶಾಲಾ ಶಿಕ್ಷಕರಿಗಾಗಿ ಒಂದು ಕಾರ್ಯಾಗಾರವನ್ನು 3 ದಿನಗಳ ಕಾಲಕ್ಕೆ ಹಮ್ಮಿಕೊಂಡಿದೆ. ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ ಶಾಸ್ತ್ರೀಯ ಪಠ್ಯಗಳ ಓದು ಮತ್ತು ಅರ್ಥೈಸುವಿಕೆ ಅಂತೇಳಿ. ಶಾಸ್ತ್ರೀಯ ಅಂತ ಅಂದ್ಕೂಡಲೇ ಹಳೆಗನ್ನಡ ಕಾವ್ಯಗಳು ಮತ್ತು ನಡುಗನ್ನಡ ಕಾವ್ಯಗಳು ಮತ್ತು ಕನ್ನಡದಲ್ಲಿ ಹಳೆಗನ್ನಡ ಕಾವ್ಯಗಳು ಮತ್ತು ನಡುಗನ್ನಡ ಕಾವ್ಯಗಳ ವಿಸ್ತಾರ ಬಹಳ ದೊಡ್ಡದು. ಅಂತಹ ದೊಡ್ಡ ಕಾವ್ಯ ಪರಿಧಿಯನ್ನು ಪರಿಚಯಿಸ್ತಕ್ಕಂತಹದ್ದು, ಅರ್ಥೈಸ್ತಕ್ಕಂತಹದ್ದು, ಬಹಳ ಮುಖ್ಯವಾಗಿ ಓದ್ತಕ್ಕಂತಹದ್ದು ಇವತ್ತು ಒಂದು ಕ್ಲಿಷ್ಟದ ಕೆಲಸ ಅಂತ ಹೇಳಿ ಭಾವಿಸ್ಬಿಟ್ಟಿದ್ದಾರೆ. ಹಾಗಾಗಿ ಹಳೆಗನ್ನಡ ಕಾವ್ಯಗಳನ್ನು ಓದುವ ವಿಧಾನ ಹೇಗೆ, ನಡುಗನ್ನಡ ಕಾವ್ಯಗಳನ್ನು ಓದುವ ವಿಧಾನ ಹೇಗೆ, ಯಾವ ಹಿನ್ನೆಲೆಯಲ್ಲಿ ಹಳೆಗನ್ನಡ ಕಾವ್ಯಗಳನ್ನು ಅರ್ಥ ಮಾಡ್ಕೋಬೇಕು, ನಡುಗನ್ನಡ ಕಾವ್ಯಗಳನ್ನು ಅರ್ಥ ಮಾಡ್ಕೋಬೇಕು ಅನ್ನುವಂಥ ಒಂದು ಅಂಶವನ್ನು ಆಧಾರವಾಗಿಟ್ಟುಕೊಂಡು ಕಾರ್ಯಾಗಾರವನ್ನು 3 ದಿನಗಳ ಮಟ್ಟಿಗೆ ಹಂಚಿಕೊಂಡಿದೆ. ಈ ಪಠ್ಯದಲ್ಲಿ, ಕನ್ನಡ ಭಾಷಾ ಪಠ್ಯದಲ್ಲಿ ಹಳೆಗನ್ನಡ ಪದ್ಯಗಳಿರ್ತವೆ, ನಡುಗನ್ನಡ ಪದ್ಯಗಳಿರ್ತವೆ, ಜನಪದ ಸಾಹಿತ್ಯದ ಪದ್ಯಗಳಿರ್ತವೆ, ಹೊಸಗನ್ನಡ ಕವಿತೆಗಳಿರ್ತವೆ. ಹೊಸಗನ್ನಡ ಓದೋದು ಬಹಳ ಸುಲಭ ಅಂತ ಹೇಳಿ ಸಹಜವಾಗಿ ಭಾವಿಸ್ತಾರೆ. ಆದರೆ ನಡುಗನ್ನಡ ಮತ್ತು ಹಳೆಗನ್ನಡ ಕಾವ್ಯಗಳನ್ನು ಓದುವ ವಿಚಾರಕ್ಕೆ ಬಂದಾಗ ಸ್ವಲ್ಪ ಅದು ಕ್ಲಿಷ್ಟತೆ ಕಂಡುಬರ್ತದೆ ಮೇಲ್ನೋಟಕ್ಕೆ. ಅದು ಅಂಥ ಕ್ಲಿಷ್ಟವಾದದ್ದಲ್ಲ, ಅದರ ಒಂದು ಸೂತ್ರ ಇಟ್ಕೊಂಡು ಹೇಗೆ ಓದಬೇಕು ಅನ್ನುವಂಥದ್ದನ್ನು, ಹೇಗೆ ಅರ್ಥೈಸ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆ. ಕನ್ನಡ ಸಾಹಿತ್ಯ ಪರಿಷತ್ತು ಕೈ ಜೋಡಿಸಿದೆ. ಹಾಗಾಗಿ ಈ ಜಿಲ್ಲೆಯ ಪ್ರೌಢಶಾಲಾ ಕನ್ನಡ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಕುಮಾರ್ ಸ್ವಾಮಿ ಅಂತ.
ಸರ್ಕಾರಿ ಪ್ರೌಢಶಾಲೆ ದೇವೇಗೌಡ ನಗರ ಹಾಸನ, ಇಲ್ಲಿ ಕನ್ನಡ ಶಿಕ್ಷಕಿ. ಇಲ್ಲಿ ಹಾಸನ ತಾಲೂಕಿನ ಪ್ರೌಢಶಾಲಾ ಕನ್ನಡ ಶಿಕ್ಷಕರುಗಳಿಗೆ ಹಳಗನ್ನಡ ಪಠ್ಯಗಳ ಶಾಸ್ತ್ರೀಯ ಅಧ್ಯಯನ ಮತ್ತು ಓದು ಅನ್ನೋ ಕಾರ್ಯಕ್ರಮವನ್ನು ಮೈಸೂರಿನ ಮಾನಸ ಗಂಗೋತ್ರಿಯ ಭಾಷಾ ವಿಜ್ಞಾನ ಪರಿಷತ್ ವತಿಯಿಂದ ಹಾಗೂ ಹಾಸನದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೆಸಲಾಗ್ತಾ ಇದೆ ಸಂಯುಕ್ತಾಶ್ರಯದಲ್ಲಿ. ಇದು ನಮ್ಮ ಪ್ರೌಢಶಾಲಾ ಶಿಕ್ಷಕರಿಗೆ ತುಂಬ ಬಹುಮುಖ್ಯವಾದದ್ದು. ಯಾಕೆಂದರೆ ಮಿನಿಮಮ್ ಎರಡು ಗದ್ಯ ಎರಡು ಪದ್ಯ ಹಳಗನ್ನಡದಲ್ಲಿ ಪಠ್ಯಪುಸ್ತಕದಲ್ಲಿ ಇರುತ್ತೆ. ಅದನ್ನು ಓದುವಾಗ ಮತ್ತು ಅರ್ಥೈಸುವಾಗ ಶಿಕ್ಷಕರು ಕೂಡ ಕೆಲವೊಮ್ಮೆ ತಡವರ್ಸುವಂಥ ಸನ್ನಿವೇಶಗಳಿದೆ. ಯಾಕಂದರೆ ಪಂಪನ ಕಾಲನೇ ತಗೊಂಡ್ರೆ 800-840, ನಮ್ಮಿಂದ ಹಿಂದಕ್ಕೆ 1000 ವರ್ಷದ ಪಠ್ಯಗಳನ್ನ ನಾವು ಓದ್ತೀವಿ, ಅರ್ಥೈಸ್ತೀವಿ, ಅದ್ರ ಬಗ್ಗೆ ಆಸಕ್ತಿ ಮೂಡಿಸ್ತೀವಿ ಅಂದರೆ ನಮಗೂ ಕೂಡ ಒಂದು ವಿಶೇಷವಾದ ಸಂಪನ್ಮೂಲದ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಭಾಷಾ ವಿಜ್ಞಾನ ಪರಿಷತ್ ಅವ್ರಿಗೆ ಹಾಗೂ ಸಾಹಿತ್ಯ ಪರಿಷತ್ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಒಳ್ಳೆ ಕಾರ್ಯಕ್ರಮ. ನನ್ನ ಹೆಸರು ಸುಮಿತ್ರ, KKV ಹೈಸ್ಕೂಲ್ ಕಾರ್ಲೆ, ಹಾಸನ್ ತಾಲೂಕು. ಯಾಕೆಂದರೆ ಇಂಥ ಈ ಥರ ತರಬೇತಿಗಳನ್ನು ಕೊಡೋದ್ರಿಂದ ಶಿಕ್ಷಕರಲ್ಲಿ ಸ್ವಲ್ಪ ತುಕ್ಕು ಹಿಡ್ದಂಗೆ ಆಗೋಗ್ಬಿಟ್ಟಿರ್ತೀವಿ, ಅದು ಸ್ವಲ್ಪ ಸಾಣೆ ಹಿಡ್ದಂಗೆ ಆಗೋಗುತ್ತೆ. ಆದ್ದರಿಂದ ಈ ಥರ ಮಾನಸ ಗಂಗೋತ್ರಿಯವರು, ಭಾಷಾ ವಿಜ್ಞಾನ ಸಂಸ್ಥೆಯವರು ಈ ರೀತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ನಮಗೆ ಮರ್ತೋಗಿರುವಂಥ ವಿಚಾರಗಳನ್ನು ನೆನಪು ಮಾಡಿಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗ್ತದೆ. ಅಷ್ಟೇ ಅಲ್ಲ, ನಮ್ಮ ಸಾಹಿತ್ಯದ ವಿವಿಧ ಮಜಲುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಮಗೆ ಸರಿಯಾಗಿ ಅರ್ಥ ಆದರೆ ಆ ಸರಿಯಾದ ನಿಟ್ಟಿನಲ್ಲಿ ನಾವು ಮಕ್ಕಳಿಗೆ ಬೋಧಿಸಿದಾಗ ಮಕ್ಕಳನ್ನು ನಾವು ಉತ್ತಮ ಪ್ರಜೆಗಳಾಗಿ ರೂಪಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ, ಈ ರೀತಿಯ ತರಬೇತಿಗಳು ನಮ್ಮ ಶಿಕ್ಷಕರಿಗೆ ಅತ್ಯುಪಯುಕ್ತ. ಹೆಚ್ಚು ಹೆಚ್ಚು ಈ ರೀತಿಯ ತರಬೇತಿಗಳನ್ನು ಕೊಡೋದ್ರಿಂದ ನಾವು ಹಳಗನ್ನಡ ಇರ್ಬೋದು, ನಡುಗನ್ನಡ ಇರ್ಬೋದು, ಹೊಸಗನ್ನಡ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಎಲ್ಲವನ್ನು ಆಳವಾಗಿ ಅಧ್ಯಯನ ಮಾಡಿ ಮಕ್ಕಳಿಗೆ ಸಮರ್ಪಕವಾಗಿ ನ್ಯಾಯವನ್ನು ದೊರಕಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.